हाई एवरीवन सीटी तरीते नेट विद्यार्थी नम चल के स्वागत सुस्वागत साकु विद्यार्थी डाउट कूड़ा नन के यहाँ ना कट आफ अरे ना रैंकिंग प्रकार यहाँ मात्र आड अथवा टाप कॉलेज आड्डे हे सोलवा प्रयोरीटी हेगीरुंत डाउट अदर बे नोड़ बनी ಇಲ್ಲಿ ಮೇಜರ್ ಆಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ. ಓ ಕಾಲೇಜ್ಗಳು ಏನು ಸಿಗೋದಿಲ್ಲ ಕಷ್ಟ ಆ ರೀತಿ ನಿಟ್ಟಿನಲ್ಲಿ ಡೌಟ್ ಇರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಮೇಜರ್ ಆಗಿ ನಿಮ್ಮ ಪ್ರಯಾರಿಟಿಯನ್ನು ನೋಡ್ಕೊಳ್ಳಿ. ಇನ್ ಕೇಸ್ ನಿಮಗೂ ಕೂಡ ಆಸೆ ಇರುತ್ತೆ ಟಾಪ್ ಅಲ್ಲಿ ಸಿಗಬೇಕು ಅಂತ, ಬಟ್ ನಿಮ್ಮ ರ್ಯಾಂಕಿಂಗ್ಗೆ ಸಿಗೋದಿಲ್ಲ, ಬಟ್ ಇವೇ ಚಾನ್ಸ್ ನಿಮಗೆ ಕೂಡ ಚಾನ್ಸ್ ಇರುತ್ತೆ ಫೈನಲ್ ರೌಂಡ್ ಥರ್ಡ್ ರೌಂಡ್ವರೆಗೂ ಕಾಯ್ಬೋದು. ಬಟ್ ಇದು ಏನು ಮೇಜರ್ ಡಿಫ್ರೆನ್ಸ್ ಆಗೋದಿಲ್ಲ. ಇನ್ ಕೇಸ್ ನಿಮ್ಮ ರ್ಯಾಂಕಿಂಗ್ ಕ್ಲೋಸ್ ಇದೆ ಅಂದರೆ ನಿಮ್ಮದು ಸ್ವಲ್ಪ ರ್ಯಾಂಕಿಂಗ್ ವೇರಿ ಇರುತ್ತೆ, ನಿಮ್ಮ ರ್ಯಾಂಕಿಂಗ್ ಟಾಪ್ ಕಾಲೇಜಸ್ಗೆ ಸ್ವಲ್ಪ ಕ್ಲೋಸ್ ಇದೆ ಅಂದರೆ ಅಂಥ ವಿದ್ಯಾರ್ಥಿಗಳು ಆರಾಮಾಗಿ ಟಾಪ್ ಪ್ರಯಾರಿಟಿಯನ್ನು ಟಾಪ್ ಕಾಲೇಜಸ್ಸಲ್ಲಿ ಕೊಡ್ಬೋದು. ಅದರ ನಂತರ ನಿಮಗೆ ಯಾವ ಕಾಲೇಜು ನಿಮಗೆ ಈಸಿಯಾಗಿ ಸಿಗುತ್ತೆ ಅದನ್ನು ನೆಕ್ಸ್ಟ್ ಬೇಕಾದ್ರೆ ಲೋ ಪ್ರಯಾರಿಟಿ ಕೊಡ್ಬೋದು. ಯಾಕೆ ಅಂದರೆ ಹೆಂಗಿದ್ರು ನಿಮಗೆ ಸಿಗೋ ಕಾಲೇಜ್ ಸಿಕ್ಕೇ ಸಿಗುತ್ತೆ, ಬಟ್ ನೀವು ಟಾಪ್ ಕಾಲೇಜ್ಗೆ ಯಾಕೆ ಟ್ರೈ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಇದು ಇನ್ನೂ ಕೂಡ ಫಸ್ಟ್ ರೌಂಡು, ಮಾಕ್ ಅಲ್ಟ್ರೇಟ್ ಬರುತ್ತೆ, ಸೆಕೆಂಡ್ ರೌಂಡ್ ಇದೆ, ತರ್ಡ್ ರೌಂಡ್ ಇದೆ. ಇನ್ ಕೇಸ್ ನಿಮಗೆ ಯಾವುದೇ ಸೀಟ್ಸ್ ಸಿಗದಾದರೂ ಕೂಡ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ. ಆ ನಿಟ್ಟಿನಲ್ಲಿ ಈ ರೀತಿ ನೀವು ಡಿಸಿಷನ್ನ ತಗೋಬೋದು. ಇದು ಕಂಪ್ಲೀಟ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ಬಟ್ ನಿಮಗೆ ಕೂಡ ಚಾನ್ಸಸ್ ಇರುತ್ತೆ. ಅದು ಪ್ರಯಾರಿಟಿ ಮೇಲೆ ನೋಡ್ಕೊಂಡು ಹೋಗುತ್ತೆ ನಿಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ. ಇನ್ ಕೇಸ್ ನೀವು ನಿಮ್ಮದು ಎಷ್ಟೇ ಲೋ ಪ್ರಯಾರಿಟಿ, ನೀವು ಎಷ್ಟೇ ನಿಮ್ಮ ಪ್ರಯಾರಿಟಿ ಎಷ್ಟೇ ಲೋ ಕೊಟ್ಟರು ಕೂಡ ನಿಮ್ಮ ರ್ಯಾಂಕಿಂಗ್ಗೆ ಆ ಕಾಲೇಜ್ ಸೂಟ್ ಆದರೆ ಅದು ನಿಮಗೆ ಆಟೋಮೆಟಿಕಲ್ ಡಿಟೆಕ್ಟ್ ಆಗಿ ಆಟೋಮೆಟಿಕಲ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿ ಆಗುತ್ತೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ನಿಮಗೆ ಯಾವ ಕಾಲೇಜ್ ಸಿಗೋದಿಲ್ಲ ಕಷ್ಟ ಇರ್ತದನ್ನು ಟಾಪ್ ಪ್ರಯಾರಿಟಿ ಕೊಡಿ, ಅದೇ ರೀತಿ ನಿಮಗೆ ಯಾವ ಕಾಲೇಜ್ ಈಸಿಯಾಗಿ ಸಿಗುತ್ತೆ ಅದನ್ನು ಲೋ ಪ್ರಯಾರಿಟಿ ಕೊಡಿ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ ಈಸಿಯಾಗಿ ಸಿಗೋ ಕಾಲೇಜ್ ನೀವು ಫಸ್ಟ್ ಪ್ರಯಾರಿಟಿ ಕೊಟ್ಟರೆ ನಿಮ್ಗೆ ಫಸ್ಟ್ ರೌಂಡ್ಗೆ ಅದೇ ಕಾಲೇಜ್ ಸೀಟ್ ಆಗುತ್ತೆ. ಕೆಳಗಡೆ ಸೀಟ್ಗಳಲ್ಲಿ ಕೂಡ ಅದು ಚೆಕ್ ಮಾಡೋದೇ ಇಲ್ಲ. ಆ ನಿಟ್ಟಿನಲ್ಲಿ ಈ ರೀತಿ ಆಗ್ಬೋದು. ಒಟ್ಟಿಗೆ ನೋಡಿಕೊಂಡು ನಿಮ್ಮ ಪೇರೆಂಟ್ಸ್ ರೀತಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೋಡ್ಕೊಂಡು ಕೇಳಿಕೊಂಡು ಮೇಕ್ ಡಿಸಿಷನ್ ತೊಗೊಂಡು ನೀಟಾಗಿ ಮಾಡಬೇಕಾಗುತ್ತೆ. ದಿ ವಿತ್ ಇನ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.